ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ನಗರತ್ ಪೇಟೆಯಲ್ಲಿ ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ಪ್ರತಿಭಟನೆಗಳು ನಡೆದಿದೆ. ನಗರತ್ ಪೇಟೆಯಲ್ಲಿ ಅಲ್ಲಿ ಮುಖೇಶ್ ಅಂತ ಒಬ್ಬ ಯುವಕ ಅಂಗಡಿಯನ್ನು ಹಾಕೊಂಡಿದ್ದಾನೆ, ಮೊಬೈಲ್ ಶಾಪ್. ಅಲ್ಲಿ ಏನೋ ಸೌಂಡ್ ಜೋರಾಗಿ ಬಿಟ್ಟಿದ್ದಂತೆ ಹನುಮಾನ್ ಚಾಲೀಸ ಹಾಕಿ. ಹಾಗಾಗಿ ಅನ್ನೆ ಕೋಮಿನವ್ರು ಬಂದು ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಬಟ್ ಈಗ ಹಿಂದೂ ಸಂಘಟನೆಗಳ ಪ್ರತಿಭಟನೆ ನಡೀತಾ ಇದೆ. ಏನು ಸಂಸದೆ ಶೋಭಾ ಕರಂದಾಜಿ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರತಿಭಟನಾ ನಿರತರನ್ನು ವಶಕ್ಕೆ ಪಡೆಯಲು ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇತ್ತು. ವಾಗ್ವಾದ, ನೂಕಾಟ, ತಳ್ಳಾಟ ನಡೆದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದರು. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನು ಕೂಡ ಮೊಳಗಿಸಿದರು. ಅಲ್ಲಿ ಪೊಲೀಸರ ಜೊತೆಗೆ ಸುರೇಶ್ ಕುಮಾರ್ ವಾಗ್ವಾದವನ್ನು ಕೂಡ ನಡೆಸಿದರು. ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಿನ ನಗರತ್ ಪೇಟೆ ಇದು. ಪರಿಸ್ಥಿತಿ ಉದ್ವಿಗ್ನತೆಯನ್ನು ಪಡೆದುಕೊಂಡಿದೆ. ಜೈ ಶ್ರೀರಾಮ್ ಘೋಷಣೆಗಳು ಮುಳುಗ್ತಾ ಇದೆ. ಮುಖೇಶ್ ಅನ್ನುವಂಥ ಯುವಕನನ್ನು ಹನುಮಾನ್ ಚಾಲೀಸ ಹಾಕಿದ ತನ್ನ ಅಂಗಡಿಯಲ್ಲಿ, ಆತ ಸ್ವಲ್ಪ ಸೌಂಡ್ ಜಾಸ್ತಿ ಬಿಟ್ಟಿದ್ದ ಅನ್ನುವಂಥ ಕಾರಣಕ್ಕೆ ಅನ್ನೆ ಕೋಮಿನ ನಾಲ್ಕೈದು ಜನ ಯುವಕರು ಬಂದು ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ ದೂರು ಕೂಡ ದಾಖಲಾಗಿತ್ತು. ಸಿಸಿ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು. ಆ ಘಟನೆಯನ್ನು ಖಂಡಿಸಿ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಗರತ್ ಪೇಟೆಗೆ ನುಗ್ಗಿದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿಗಳು ನಡೀತಾ ಇದೆ. ಅದರಲ್ಲೂ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ಶುರುವಾಯಿತು. ಪೊಲೀಸರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಯಾಕೆಂದರೆ ಅಲ್ಲಿ ದೂರು ದಾಖಲಾಗಿದ್ದರೂ ಕೂಡ FIR ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ ಅನ್ನುವಂಥ ಆರೋಪ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಪೊಲೀಸರು ಹಾಗೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮಧ್ಯೆ ನೂಕಾಟ ತಳ್ಳಾಟ ನಡೀತು. ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳನ್ನು ಕಾರ್ಯಕರ್ತರು ಮೊಳಗಿಸಿದರು. ಶೋಭಾ ಕರಂದ್ಲಾಜೆ ಅವರನ್ನು ಕೂಡ ವಶಕ್ಕೆ ಪಡೆದರು. ಸುರೇಶ್ ಕುಮಾರ್ ಅವರನ್ನು ಕೂಡ ವಶಕ್ಕೆ ಪಡೆದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಅಲ್ಲಿ ಹಿಂದೂ ಅನ್ನುವಂಥ ಕಾರಣಕ್ಕೆ, ಹನುಮಾನ್ ಚಾಲೀಸ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಬಂದು ಏಕಾಏಕಿ ಒಂದು ಗುಂಪು ಹಲ್ಲೆ ಮಾಡಿ ಹೋಗಿದೆ ಅನ್ನುವಂಥ ಆರೋಪ. ಹಲಸೂರು ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿದೆ. ಆದರೂ ಕೂಡ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, FIR ಹಾಕಿಲ್ಲ ಅನ್ನುವಂತಹ ಒಂದು ಆರೋಪ ಮಾಡಿದರು. ಹಾಗಾಗಿಯೇ ಈಗ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಪೊಲೀಸರು ಹಿಂದೇಟು ಯಾವಾಗ ಹಾಕಿದರು, ಹಿಂದೂ ಸಂಘಟನೆಯವರು ಕೆರಳಿದರು. ಈಗ ನಗರತ್ ಪೇಟೆಯಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ, ನಗರದ ಪೇಟೆ ಉದ್ವಿಗ್ನ ಸ್ಥಿತಿ ಪಡೆದುಕೊಂಡಿದೆ ನೋಡ್ತಾ ಇದ್ದ ದೃಶ್ಯಗಳಲ್ಲಿ. ಮನವೊಲಿಸುವಂಥ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ, ಈಗ ಕ್ರಮ ಆರೋಪಿಗಳ ವಿರುದ್ಧ ಆಯ್ತಾ, ಏನೆಲ್ಲ ಹೈಡ್ರಾಮಾ ನಡೀತಾ ಇದೆ? ಖಂಡಿತ ಪ್ರಭು, ನಿನ್ನೆ ನಡೆದಂತಹ ಹಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತು ನಗರತ್ ಪೇಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮತ್ತು ಹನುಮಾನ್ ಚಾಲೀಸವನ್ನ ಹಾಕುವ ಮೂಲಕ ಆಕ್ರೋಶವನ್ನು ಹೊರಹಾಕಲಾಗತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ನಿನ್ನೆ ಹಿಂದೂ ಪರ ಸಂಘಟನೆಗಳ ಜೊತೆಗೆ ತೇಜಸ್ವಿ ಸೂರ್ಯ ಕರೆ ಕೊಟ್ಟಿದ್ರು. ಇದೀಗ ಅದರ ಅನ್ವಯವಾಗಿ ಇವತ್ತು ಹಿಂದೂ ಸಂಘಟನೆಗಳ ಜೊತೆಗೆ ಈ ನಗರೋತ್ಸವ ಪೇಟೆಯಲ್ಲಿ ಇರುವಂತಹ ಸಾಕಷ್ಟು ಎಲ್ಲಾ ಅಂಗಡಿ ಮುಂಗಟ್ಟುಗಳ ಮಾಲೀಕರಿರ್ಬೋದು, ಕೆಲಸ ಮಾಡುವಂತಿರ್ಬೋದು, ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ರು. ಆರಂಭದಲ್ಲಿ ಸುರೇಶ್ ಕುಮಾರ್, ಶಾಸಕ ಸುರೇಶ್ ಕುಮಾರ್ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ಏನು ಹಲ್ಲೆಗೊಳಗಾದಂತ ಮುಖೇಶ್ ನನ್ನೆ ಒಂದು ಅರೆಸ್ಟ್ ಮಾಡುವಂತ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಉದ್ವಿಗ್ನ ಪರಿಸ್ಥಿತಿಗೆ ತಿರುಗತ್ತೆ, ಜನ ಆಕ್ರೋಶಗೊಳ್ತಾರೆ. ಸ್ವತಃ ಶಾಸಕ ಸುರೇಶ್ ಕುಮಾರ್ ಪೊಲೀಸ್ ವ್ಯಾನ್ಗೆ ಅಡ್ಡವಾಗಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೂ ಕೂಡ ಪೊಲೀಸರು ಅಲ್ಲಿ ಸ್ಥಳದಿಂದ ಮುಖೇಶ್ ಅನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ಕೆಲವೇ ಕ್ಷಣದಲ್ಲಿ ಮತ್ತೊಂದು ಅಂದ್ರೆ ಇನ್ನಿಷ್ಟು ಪ್ರತಿಭಟನಾಕಾರರು ಆಕ್ರೋಶಭರಿತರಾಗಿ ಘೋಷಣೆಗಳನ್ನ ಕೂಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಪೊಲೀಸರ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಾರೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶನ ಹೊರಹಾಕ್ತಾರೆ. ಜೊತೆಗೆ ಅದಾದ ನಂತರದಲ್ಲಿ ಶೋಭಾ ಕರಂದ್ಲಾಜೆ, ಸಂಸದೆ ಶೋಭಾ ಕರಂದ್ಲಾಜೆ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದಂತೆ ಪ್ರತಿಭಟನೆಯ ಸ್ವರೂಪ ಇನ್ನಷ್ಟು ತೀವ್ರಗೊಳ್ಳುವಂತಗೊಳ್ಳುತ್ತೆ. ಅಂದ್ರೆ ಇಲ್ಲಿ ಸೇರಿರತಕ್ಕಂಥ ಪ್ರತಿಭಟನಾಕಾರರು ಇನ್ನಷ್ಟು ಆಕ್ರೋಶನ ಹೊರಹಾಕ್ತಾರೆ. ಪ್ರತಿಭಟನೆಗೆ ಬಂದಂತ ಶೋಭಾ ಕರಂದ್ಲಾಜೆಯನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಡಬೇಕಾಗತ್ತೆ. ಮಹಿಳಾ ಪೊಲೀಸರು ಎಳೆದೊಯ್ಯುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಸಂಸದೆ ಶೋಭಾ ಕರಂದ್ಲಾಜೆ
ಮಾಡಿದೆ, ಅಂದ್ರೆ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಕಾರವನ್ನು ಮಾಡಿದ್ರು, ನಾನು ಪ್ರತಿಭಟನೆ ಮಾಡೇ ಮಾಡ್ತೀನಿ. ಜೊತೆಗೆ ಇಲ್ಲಿ ಹನುಮಾನ್ ಚಾಲೀಸವನ್ನು ನಾವು ಹಾಕಿ ಹಾಕ್ತೀವಿ ಅನ್ನುವಂತ ಒಂದು ಆಕ್ರೋಶವನ್ನು ಆಗ್ತದೆ. ಜೊತೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನೇ ಮಾಡ್ತವೆ. ಅಂದ್ರೆ ಈ 10 ಹಲವು ಪ್ರಕರಣಗಳನ್ನ ಉಲ್ಲೇಖಿಸಿ ಈ ಒಂದು ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿಯನ್ನ ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ಹರಿಯುವಂತ ಕೆಲಸ ಮಾಡ್ತದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಯಾರು ಕಿಡಿಗೇಡಿಗಳಿದ್ರೆ ಅವರನ್ನ ಅರೆಸ್ಟ್ ಮಾಡಲೇಬೇಕು, ಸರ್ಕಾರ ಅವರ ಬೆನ್ನಿಗೆ ನಿಂತಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತದೆ. ಜೊತೆಗೆ ಪೊಲೀಸ್ ಇಲಾಖೆ ಸರ್ಕಾರದ ಕೈಗೊಂಬೆಯಾಗಿ ಇರಬಾರದು, ಪೊಲೀಸ್ ಇಲಾಖೆ ಸ್ವಯಂಪ್ರೇರಿತವಾಗಿ ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡುತ್ತೆ. ಜೊತೆಗೆ ಪ್ರತಿಭಟನಾ ಸ್ಥಳದಲ್ಲಿಯೇ ಶೋಭಾ ಕರಂದ್ಲಾಜೆ ಇರೋದಕ್ಕೆ ಅಂದ್ರೆ ಅಲ್ಲೇ ಒಂದು ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಂತ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ತೀವ್ರಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸರು ಶೋಭಾ ಕರಂದ್ಲಾಜೆಯನ್ನು ಕೂಡ ಈಗ ಈ ಒಂದು ನಗರತನ್ ಪೇಟೆಯಿಂದ ವಶಕ್ಕೆ ಪಡೆದಿರುವಂತದ್ದು. ಇನ್ನೇನು ತೇಜಸ್ವಿ ಸೂರ್ಯ ಅವರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ಮಾತಿದೆ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನುವಂಥದ್ದು ಸರಿಯಾಗಿ ನಿಗದಿ ಇಲ್ಲ. ಆದ್ರೆ ಪೊಲೀಸರು ಇಲ್ಲಿರುವಂತ ಪ್ರತಿಭಟನಾಕಾರರನ್ನ ಅಂದ್ರೆ ಮಾತಿನ ಅಂದ್ರೆ ಮಾತಾಡಿ ಅವರನ್ನ ಈ ಒಂದು ಪ್ರತಿಭಟನೆಯನ್ನು ತಿಳಿಗೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಭು ಕಾರ್ತಿಕ್, ಈಗಾಗಲೇ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ, ಶಿಸ್ತು ಕ್ರಮ ಆಗದಿದ್ರೆ ಅದು ತಾರಕಕ್ಕೆ ಹೋಗ್ಬೋದಾ ಅಂತ ಮೊನ್ನೆ ಈ ಪಾಕಿಸ್ತಾನ ಪರ ಘೋಷಣೆ ಆಯ್ತಲ್ಲ, ವಾಕ್ ಸಮರ ನಡೀತಲ್ಲ, ಹಂಗೆ ಆಗ್ಬೋದಾ ಅಂತ ಇದು? ಖಂಡಿತ ಪ್ರಭು, ಯಾಕಂತಂದ್ರೆ ಈಗಾಗಲೇ ಮಾತನಾಡಿದಂತ ಬಿಜೆಪಿ ಎಲ್ಲಾ ಪ್ರಮುಖರು ಕೂಡ ಉಲ್ಲೇಖಿಸಿರುವಂತದ್ದು ಸರ್ಕಾರದ ವಿರುದ್ಧ ಹಾಯ ಹರಿಯ ಇದ್ದಿರುವಂತದ್ದು. ಜೊತೆಗೆ ಹಿಂದಿನ ಪಾಕಿಸ್ತಾನ ಪರ ಘೋಷಣೆ ಇರಬಹುದು, ಜೊತೆಗೆ ಇನ್ನಿತರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರಬಹುದು, ಮತ್ತೆ ಸರ್ಕಾರದ ಈ ಸರ್ಕಾರ ಬಂದ ನಂತರದಲ್ಲಿ ಆದಂತ ಈ ಇದೇ ರೀತಿಯ ಅಹಿತಕರ ಘಟನೆಗಳಿಂದ ಅದೆಲ್ಲವನ್ನು ಕೂಡ ಉಲ್ಲೇಖಿಸಿ ಇವತ್ತು ಇಲ್ಲಿ ಪ್ರತಿಭಟನೆ ನಿರತ ಬಿಜೆಪಿ ಮುಖಂಡರುಗಳು ಆಕ್ರೋಶನ ಹೊರಹಾಕಿರುವಂತದ್ದು. ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಸರ್ಕಾರ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಆಕ್ರೋಶನ ಹೊರಹಾಕಿದ್ರು, ಗೃಹ ಇಲಾಖೆ ನಡವಳಿಕೆಗಳ ಬಗ್ಗೆಯೂ ಕೂಡ ಆಕ್ರೋಶನ ಹೊರಹಾಕಿರುವಂತದ್ದು. ಯಾಕಂದ್ರೆ ನಿನ್ನೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಮುಖೇಶ್ ಅವರು ಉಲ್ಲೇಖಿಸಿರುವಂತ ಕೆಲವು ಅಂಶಗಳನ್ನ ಕೈಬಿಟ್ಟು ಕಂಪ್ಲೇಂಟ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ರು. ಅದರ ವಿರುದ್ಧವೂ ಕೂಡ ಅದನ್ನು ಕೂಡ ಉಲ್ಲೇಖಿಸಿ ಶೋಭಾ ಕರಂದ್ಲಾಜೆ ಹರಿಯುವಂತ ಕೆಲಸವನ್ನ ಮಾಡಿರುವಂತದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆಗೆ ಅವಕಾಶವನ್ನ ಕೊಟ್ಟಿಲ್ಲ, ನೀತಿ ಸಂಹಿತೆ ಜಾರಿ ಇದೆ ಅನ್ನುವಂತ ಒಂದು ಮಾತನ್ನ ಪೊಲೀಸ್. ಥ್ಯಾಂಕ್ ಯು ಕಾರ್ತಿಕ್, ಮಾಹಿತಿಗಾಗಿ.